ಕೋಲಾರದ ವಿಚಾರ ಇನ್ನ ಚರ್ಚೆಗೆ ಮಾಡಿಲ್ಲ ಅಂತ ಕಾಣಿಸ್ತದೆ. ಕೋಲಾರದಲ್ಲಿ ನಿಂತ್ಕೋಬಾರದು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಸೂಚನೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕ್ಷೇತ್ರದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೇ ನಿಂತರೂ ಕೂಡ ಅವರಿಗೆ ಮನ್ನಣೆಯನ್ನು ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು. ಮಾಹಿತಿಗಳನ್ನ ಕೆಲವರು ಬೇರೆ ಬೇರೆ ರೀತಿ ಅರ್ಥೈಸ್ತಾ ಇದ್ದಾರೆ. ಹೊಸ ಕ್ಷೇತ್ರಗಳಾಯ್ತು ಅಂತಂದ್ರೆ ಹೊಸ ಕ್ಷೇತ್ರಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚು ಅಲ್ಲಿ ಹೋಗ್ಬೇಕಾಗ್ಬೋದು, ಅಲ್ಲೇ ಇರಬೇಕಾಗ್ಬೋದು, ಪ್ರಚಾರಕ್ಕೆ ಬೇರೆ ಸಮಯ ಕೊಡಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ಹೊರತು ಸಿದ್ದರಾಮಯ್ಯನವ್ರನ್ನ ಯಾರು ಕೂಡ ನಿಂತ್ಕೋಬೇಡಿ ಅಂತ ಹೇಳಿಲ್ಲ, ಹೇಳದು ಇಲ್ಲ, ಹೇಳಕ್ ಸಾಧ್ಯನೂ ಇಲ್ಲ. ಬಹಳ ಚೆನ್ನಾಗಿದೆ ರೀ, ಇಡೀ ಜಿಲ್ಲೆ ಒಂದಾಗಿದೆ, ಇಡೀ ಜಿಲ್ಲೆಯ ನಾಯಕರುಗಳು ಒಂದಾಗಿದ್ದಾರೆ. ಎಲ್ಲ ಸಮುದಾಯದವರು ಕೂಡ ಸಿದ್ದರಾಮಯ್ಯನವರೇನು ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಲ್ಲ. ಸಿದ್ದರಾಮಯ್ಯನವರು ಆ ಕ್ಷೇತ್ರದ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳು, ಜಿಲ್ಲೆಯವರು ಎಲ್ಲರೂ ಕೂಡ ಬಂದು ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಳ್ತೀನಿ, ಪರಿಶೀಲನೆ ಮಾಡ್ತೀನಿ, ಹೈಕಮಾಂಡ್ ಒಪ್ಪಿದ್ರೆ ನಾನು ಮಾತಾಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ಹೊರತು ಅವರಾಗಿದ್ದವ್ರು ಯಾವತ್ತೂ ಕೂಡ ನಾನು ಅಲ್ಲೇ ನಿಂತ್ಕೋತೀನಿ, ಇಲ್ಲೇ ನಿಂತ್ಕೋತೀನಿ ಅಂತ ಹೇಳಿಲ್ಲ. ಸರ್, ಈ ಬೆಳವಣಿಗೆ ಆ ತರ ಏನ್ ನಮ್ಮ ಪಕ್ಷದಲ್ಲಿ ಏನಿಲ್ಲ, ಮಾಧ್ಯಮಗಳಲ್ಲಿ ಡಿಸ್ಟರ್ಬ್ ಆಗಿರ್ಬೋದು, ನಮ್ಮ ಪಕ್ಷದಲ್ಲಿ ಆತರ ಏನ್ ಡಿಸ್ಟರ್ಬೆನ್ಸ್ ಇಲ್ಲ. ಅದ್ರ ಬಗ್ಗೆ ಎಲ್ಲೂ ಕೂಡ ಯಾವುದೇ ವಿಧವಾದಂತ ಚರ್ಚೆಗಳಿಲ್ಲ. ಅನಕ್ಷಕವಾದಂತ ಗೊಂದಲಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರು ಎಲ್ಲಿ ನಿಂತ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಪಕ್ಷದ ಅಧ್ಯಕ್ಷರು ಮತ್ತು ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂತ ವಿಚಾರ. ಬೇರೆಯವರೆಲ್ಲ ನಾವೆಲ್ಲ ಮಾತನಾಡತಕ್ಕಂಥದ್ದು ಗೌಣ ಆಗ್ತದೆ. ಸೊ ಹಾಗಾಗಿ ಪಕ್ಷ ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾರ್ಯಾರನ್ನ ಎಲ್ಲೆಲ್ಲಿ ಕಣಕ್ಕಿಳಿಸ್ಬೇಕು. ಅಲ್ಲ, ಮೊದ್ಲಿಂದನೂ ಅವ್ರ ಬೇಡಿಕೆ ಅದೇನೇನೆ, ಮೊದ್ಲಿಂದನೂ ಕೂಡ ಅವ್ರ ಬೇಡಿಕೆ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬರಬೇಕು, ನಮ್ಮ ಜಿಲ್ಲೆನಲ್ಲಿ ನಿಂತ್ಕೋಬೇಕು ಅಂತಕ್ಕಂಥದ್ದು ಕೋಲಾರ ಜಿಲ್ಲೆಯ ಎಲ್ಲ ನಾಯಕರುಗಳು ಇನ್ಕ್ಲೂಡಿಂಗ್ ನಮ್ಮ ಶ್ರೀನಿವಾಸ ಗೌಡರು ಶಾಸಕರು, ಅವರು ಕೂಡ ನೀವು ಬರೋದಾಯ್ತು ಅಂದ್ರೆ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಮುಕ್ತವಾಗಿ ಆಹ್ವಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ವಿಧವಾದಂತ ಗೊಂದಲಗಳಾಗ್ಲಿ ಇದಾಗ್ಲಿ ಇಲ್ಲ. ಎಲ್ಲಿ ನಿಂತ್ಕೋಬೇಕು, ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂತದ್ದು ಪಕ್ಷದ ವರಿಷ್ಠರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ನಾನು ಹೆಚ್ಚು ಮಾಹಿತಿ ತಿಳ್ಕೊಂಡಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಕೇಳ್ತಾರೆ ಅಲ್ಲಿ ಸೀಟ್ ಕೊಡ್ತಾರೆ. ಅದ್ರ ಬಗ್ಗೆ ಯಾರು ಅವರೇ ಸೀಟ್ ಕೊಡೋರು ಎಲ್ರಿಗೂ, ಬೇರೆಯವ್ರು ಯಾಕೆ ಅವ್ರು ಸೀಟ್ ಕೊಡ್ತಾರೆ? ವಿಸ್ತಾರ ನ್ಯೂಸ್, ನಿಖರ, ಜನಪರ.